ಎಲ್ಲರಿಗೂ ನಮಸ್ಕಾರ ರಾಘವೇಂದ್ರ ಎಜುಕೇಶನ್ ಚಾನೆಲ್ಗೆ ಸ್ವಾಗತ ಹೊಸಬ್ರು ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ವಿಶ್ವಸಂಸ್ಥೆ ಕುರಿತು ಸಂಪೂರ್ಣವಾದಂಥ ಮಾಹಿತಿ ವಿಶ್ವಸಂಸ್ಥೆ 1945 ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಪ್ರಧಾನ ಕಚೇರಿ ನ್ಯೂಯಾರ್ಕ್ ವಿಶ್ವಸಂಸ್ಥೆ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಶಾಂತಿಯನ್ನು ಬಯಸುವ ರಾಷ್ಟ್ರಗಳ ಯುದ್ಧವನ್ನು ತಡೆದು ವಿಶ್ವಶಾಂತಿಗೆ ದಾರಿ ಮಾಡಿ ಜನತಾ ಕಲ್ಯಾಣವನ್ನು ಸಾಧಿಸಲು ಇಲ್ಲಿ ಒಂದೆಡೆ ಸೇರಿವೆ. ಈ ಸಂಘಟನೆಗೆ ವಿಶ್ವಸಂಸ್ಥೆ ಎಂಬ ನಾಮಕರಣ ಮಾಡಿದವನು ಅಮೆರಿಕದ ಅಧ್ಯಕ್ಷ FD ರೋಸ್ವೆಲ್ಟ್. ವಿಶ್ವಸಂಸ್ಥೆ ಎಂಬ ನಾಮಕರಣ ಮಾಡಿದವರು ಅಮೆರಿಕದ ಅಧ್ಯಕ್ಷ FD ರೋಸ್ವೆಲ್ಟ್. ಇದು ಹಲವು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯಾಗಿದೆ. ವಿಶ್ವಸಂಸ್ಥೆ ಎಂಬ ನಾಮಕರಣ ಮಾಡಿದವನು ಅಮೆರಿಕದ ಅಧ್ಯಕ್ಷ FD ರೋಸ್ವೆಲ್ಟ್. ವಿಶ್ವಸಂಸ್ಥೆ ಲಾಂಛನ. ಹಲವು ಕಡೆ ಸಭೆ ಸೇರಿ ಚರ್ಚೆ ನಡೆಸಿದ ಅಮೆರಿಕದ, ಬ್ರಿಟನ್ ಮತ್ತು ರಷ್ಯಾಗಳ ಸಮಾಲೋಚನೆಯ ಫಲವಾಗಿ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬರುವಂತಾಯಿತು. ಇದರ ಪರಿಣಾಮ ಇದರ ಪೂರ್ಣ ರೂಪ ರೇಷೆಯ ಅಂತಿಮ ತೀರ್ಮಾನ ಫ್ರಾನ್ಸಿಕೋದಲ್ಲಿ ಸಭೆ ಸೇರಿದ 51 ರಾಷ್ಟ್ರಗಳ ಪ್ರತಿನಿಧಿಗಳ ಸಹಿಯೊಂದಿಗೆ ಹೊರಬಂದಿತು. ಅದರ ಪ್ರಕಾರ 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಜನ್ಮ ತಾಣಿತು. ಅಮೆರಿಕದ ಅಧ್ಯಕ್ಷ FD ರೋಸ್ವೆಲ್ಟ್, ಇಂಗ್ಲೆಂಡಿನ ಪ್ರಧಾನಿ ಚರ್ಚಿಲ್, ರಷ್ಯಾದ ಅಧ್ಯಕ್ಷ ಸ್ಟ್ಯಾಲಿನ್ ಈ ಸಂಸ್ಥೆಯ ಪ್ರಧಾನ ಶಿಲ್ಪಿಗಳು. ವಿಶ್ವಸಂಸ್ಥೆಯ ಪ್ರಧಾನ ಶಿಲ್ಪಿಗಳು ಯಾರ್ಯಾರೆಂದ್ರೆ ಅಮೆರಿಕದ ಅಧ್ಯಕ್ಷ FD ರೋಸ್ವೆಲ್ಟ್, ಇಂಗ್ಲೆಂಡ್ ಪ್ರಧಾನಿ ಚರ್ಚಿಲ್, ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಈ ಸಂಸ್ಥೆಯ ಪ್ರಧಾನ ಶಿಲ್ಪಿಗಳು. ವಿಶ್ವಸಂಸ್ಥೆಯ ಪ್ರಧಾನ ಶಿಲ್ಪಿಗಳು ಯಾರೆಂದು ಹಲವು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. TET, GPSTR ಮತ್ತು HSTR, STA, FTA ಮತ್ತು ಪೊಲೀಸ್ ಹುದ್ದೆಗಳಲ್ಲೂ ಸಹ ಈ ಪ್ರಶ್ನೆ ಬಂದಿದೆ. ಹಾಗಾಗಿ ಪ್ರಧಾನ ಶಿಲ್ಪಿಗಳು ಅಮೆರಿಕದ ಅಧ್ಯಕ್ಷ FD ರೋಸ್ವೆಲ್ಟ್, ಇಂಗ್ಲೆಂಡಿನ ಪ್ರಧಾನಿ ಚರ್ಚಿಲ್, ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಈ ಸಂಸ್ಥೆಯ ಪ್ರಧಾನ ಶಿಲ್ಪಿಗಳು. ಇದರ ಆಡಳಿತ ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ. ಈಗ ಇದರ ಸದಸ್ಯತ್ವ ಸಂಖ್ಯೆ ಸಾಕಷ್ಟು 2005 191 ಏರಿದೆ. ಈಗ ಪ್ರಸ್ತುತ ಇನ್ನೂ ಹೆಚ್ಚಾಗಿದೆ. ವಿಶ್ವಸಂಸ್ಥೆಯ ಧ್ಯೇಯಗಳು: ಯುದ್ಧ ಭೀತಿಯಿಂದ ಪ್ರಪಂಚವನ್ನು ರಕ್ಷಿಸುವುದು. 2, ವಿಶ್ವದಾದ್ಯಂತ ಶಾಂತಿ ಮತ್ತು ನಿರ್ಭಯತೆಯನ್ನು ಕಾಪಾಡುವುದು. 3, ರಾಷ್ಟ್ರಗಳ ನಡುವೆ ಪರಸ್ಪರ ಸ್ನೇಹ ಸೌಹಾರ್ದಗಳನ್ನು ವೃದ್ಧಿಗೊಳಿಸುವುದು. 4, ಮಾನವನ ಮೂಲಭೂತ ಹಕ್ಕುಗಳಲ್ಲಿ ನಂಬಿಕೆ ಸ್ಥಾಪಿಸುವುದು. 5, ಉತ್ತಮ ಮಟ್ಟದ ಜೀವನ ನಡೆಸಲು ಸಾಧನಗಳನ್ನು ರೂಪಿಸುವುದು. ಮತ್ತು 6, ಸ್ತ್ರೀ ಮತ್ತು ಪುರುಷರ ಸಮಾನತೆ ಕಾಪಾಡುವುದು. 7, ಅಂತಾರಾಷ್ಟ್ರೀಯ ಕಾನೂನುಗಳನ್ನು ರಕ್ಷಿಸುವುದು. 8, ರಾಷ್ಟ್ರೀಯ ಸಮಸ್ಯೆಗಳನ್ನು ಬಗೆಹರಿಸಲು ಅಂತಾರಾಷ್ಟ್ರೀಯ ಸಹಕಾರ ಗಳಿಸುವುದು. 2019 ಪ್ರಶ್ನೆ ಪತ್ರಿಕೆಯಲ್ಲಿ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ನಾಯಕರ ಗುಂಪು. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 1, ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್. ಸರಿಯಾದ ಉತ್ತರ 1, ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್. ವಿಶ್ವಸಂಸ್ಥೆಗೆ ಸಂಬಂಧಿಸಿದಂತೆ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 1 ಅಥವಾ 2 ಪ್ರಶ್ನೆಗಳು ಇದ್ದೇ ಇರ್ತವೆ. ಇಲ್ಲಿ ಸಹ 2019 TET ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಸಂಸ್ಥೆಯಲ್ಲಿ 193 ಸದಸ್ಯತ್ವ ಸಂಖ್ಯೆಯನ್ನು ಹೊಂದಿರುವಂತಹ ದೇಶಗಳು ಯಾವ್ಯಾವಾಗ ಸೇರ್ಪಡೆಗೊಂಡಿರುವೆ ಅಂತೇಳಿ ಈ ಲಿಸ್ಟ್ನಲ್ಲಿ ನಾವು ನೋಡ್ತಾ ಹೋಗೋಣ. ಈ ಸೆಕ್ಷನ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ.